ಈ ಭಾಗದಲ್ಲೇ ಪ್ರವಾಸ ಮಾಡ್ತೇನೆ. ಚುನಾವಣಾ ಫಲಿತಾಂಶ ಏನೇ ಬರಲಿ, ಈ 6-7 ಜಿಲ್ಲೆಗಳಿಗೆ ನಾನು ಏನು ಮಾಡಿದ್ದೀನಿ ಜನಗಳ ಮುಂದೆ ಹೇಳಿ ಏನೋ ಅವ್ರ ಮನಸ್ಸಲ್ಲಿದೆಯೋ, ಈ ತಪ್ಪು ತಿಳುವಳಿಕೆಯನ್ನು ಬರಲಿಕ್ಕೆ ಮಾಡಿದಂಥ ಪುಣ್ಯಾತ್ಮರ ಹೆಸರನ್ನೂ ಹೇಳ್ತೇನೆ. ಈ ಭಾಗದಲ್ಲಿ ಸುತ್ತೇನೆ. ಯಾಕೆ ಸುತ್ತಬಾರ್ದು ನಾನು? ನನಗೆ ಈ ಭಾಗ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಂತವಾದಂಥ ಆತ್ಮಗಳ ಶಕ್ತಿ ಇದೆ. ಮತ್ತೆ ತಿರುಗ್ತೀನಿ ನಾನು ಹಠ ಮಾಡಿದ್ದೀನಿ. ಬರೀ ಹಳೆ ಮೈಸೂರಲ್ಲ, ನಾನು ಹಳೆ ಮೈಸೂರಲ್ಲಿ ಮಾಡೋದು ಭಾಳ ಕಡಿಮೆ. ಕಾವೇರಿ ಏನು ಕೊಟ್ಟಿದ್ದೀನಿ ನಾನು? ಇಲ್ಲಿ 23,000 ಹಣ ಕೊಟ್ಟಿದ್ದೀನಿ ನಾನು. ಇಂದಿರಾ ಗಾಂಧಿ ತೂಗಿಸ್ಲಿಲ್ಲ, ಏನು ಏನು ಕೊಟ್ಟರು? ರೆಸ್ಪಾನ್ಸ್ ಇತ್ತು. ಅದು ನಾನು ರಾಜಕೀಯದಲ್ಲಿ ವಯಸ್ಸಲ್ಲ, ಸ್ಫೂರ್ತಿ. ಜನಗಳನ್ನು ನೋಡಿದಾಗ ಸ್ಫೂರ್ತಿ ಬರುತ್ತೆ. ಹೋರಾಟ ಸತ್ಯಕ್ಕೆ ಹೋರಾಟ ಮಾಡೋಕ್ಕೆ ಭಯ ಇಲ್ಲ. ಯಾರ್ದು ಅಕ್ಷಣ್ಯ ಇಲ್ಲ. ನ್ಯಾಯದಲ್ಲಿ ಹೆಂಗೆ ನಡ್ಕೊಂಡು ಬಂದಿದ್ದೀನಿ ಜೀವನದಲ್ಲಿ, ಯಾವುದೇ ಅಕ್ರಮ ಮಾಡಲಿಲ್ಲ. ಇಲ್ಲಿ ಪುಣ್ಯಾತ್ಮರ ದೇವರು ಏನು ನನಗೆ ಉಪಕಾರ ಮಾಡಿದರೆ, ನಾವು ಪತ್ರಿಕಾ ಅಡ್ವರ್ಟೈಸ್ಮೆಂಟು ಕೊಟ್ವಿ, ಮತ್ತು ನೀವು ಅನೇಕ ಇಂಟರ್ವ್ಯೂಗಳನ್ನೆಲ್ಲ ಮಾಡಿದ್ದೀರಿ. ಈ ಒಂದು ಚುನಾವಣಾ ಉಪಚುನಾವಣಾ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದರು, ದೃಷ್ಟಿ ಮಾಧ್ಯಮರು, ಅಚ್ಚು ಮಾಧ್ಯಮರು ಎಲ್ಲರೂ ಉಪಕಾರ ಮಾಡಿದ್ದೀವಿ. ಬೀದರ್ಲೊಂದು ಡ್ಯಾಮ್ ಇದೆ, ಮೀಡಿಯಂ ಡ್ಯಾಮ್. ಅಲ್ಲಿವರೆಗೆ ಕರಂಜಿ ಲೋಯರ್ ಮುಲ್ಲ ಮರಿ ಅಪ್ಪರ್ ಮುಲ್ಲ ಆಮರಿ ತಮ್ಮ ಕತೆ ಹೇಳ್ಬೋದು. ನಾನು ಮಾರ್ಕಂಡೆ ಎಷ್ಟು ಹೇಳಬೇಕು ನಿಮಗೆ? ಇದು ಯಾವುದು ನಿಮ್ಮ ಗುತ್ತಿ ಬಸವಣ್ಣ? ಈ ಎಲ್ಲ ಹೇಳ್ತಾ ಹೋದರೆ ನನ್ನ ತೆರವಳಿಗೆ ಎನ್ಸೈಕ್ಲೋಪೀಡಿಯಾ. ಅದರಿಂದ ನಾನು ಮಾಡಿದ್ದೀನಿ. ಭಗವಂತ ನೋಡ್ತಾನೆ, ಹೊಟ್ಟೆಗೆ ಅನ್ನ ಇಲ್ಲದೆ ಕೂಲಿ ಹೋಗ್ತಾಯಿದ್ರು. ಸ್ನಾನ ಮಾಡೋದಕ್ಕೆ ವಾರದಲ್ಲಿ ಒಂದಿನ ಮಾಡ್ತಿದ್ರು, ಗೊತ್ತಿಲ್ಲ ನನಗೆ ಅಂತ ಕೆಟ್ಟ ಸ್ಥಿತಿ. ಇದನ್ನು ನಾನು ಈ ಭಾಗ ಆ ಭಾಗ ಅಂತ ಮಾಡಿದಂಥ ಪಾಪದ ಹೊರೆ ಹೊತ್ಕೊಂಡು ಹೋಗಲಿ, ನಾನು ತಯಾರಿಲ್ಲ. ನಾನು ಯಾರು ಏನು ಬೇಕಾದ್ರೂ ಮಾಡಿ ಮಾತಾಡಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀನಿ? ಕುರುಬರಿಗೆ ಮಾಡಿದ್ನೋ, ಮುಸ್ಲಿಮರಿಗೆ ಮಾಡಿದ್ನೋ, ಹರಿಜನರಿಗೆ ಮಾಡಿದ್ನೋ, ಗಿರಿಜನರಿಗೆ ಮಾಡಿದ್ನೋ, ಈ ನಾಯಕ ಸಮುದಾಯಕ್ಕೆ ಮಾಡಿದ್ನೋ? ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ನನ್ನ ಕ್ಯಾಬಿನೆಟಲ್ಲಿ ನೋಡಿ, ಅದನ್ನೆಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಮೈ ಕಾನ್ಶಿಯನ್ಸ್ ಇಸ್ ಕ್ಲಿಯರ್. ಮುಸ್ಲಿಮರನ್ನ 2 ಸಾರಿ ಅಧ್ಯಕ್ಷ ಮಾಡಿದೆ ಪಾರ್ಟಿಗೆ. ಮುಸ್ಲಿಮರು ಯಾವ್ಯಾವ ಅತೃತ್ವ 7 ಜನ ಮುಸ್ಲಿಮರಿಗೆ MSC ಇದನ್ನೆಲ್ಲ ಅಧಿಕಾರ ಕೊಟ್ಟಿದ್ದೇನೆ. ದಯಮಾಡಿ ಯಾರೂ ತಿಳ್ಕೋಬೇಕಾಗಿಲ್ಲ. ಅವರವ್ರ ಮನಸ್ಸಿಗೆ ಏನೋ ಬರುತ್ತೆ, ಅವ್ರಿಗೇನೋ ಆಸೆ, ಮಂತ್ರಿ ಮುಖ್ಯಮಂತ್ರಿ ಯಾರು ಮುಂದೆ ಅವ್ರು ಏನೇನಾದರೂ ಆಗಬೇಕಾಗಿದ್ರೆ ಆಗಲಪ್ಪ. ನಮ್ಮದು ಟೈಮು ಸ್ಯಾಟಿಸ್ಫೈಡ್.